ಏನಿದು, ನಾವಿವತ್ತು ಗೌರಿ ಮತ್ತು ಗಣೇಶನ ಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ಗಣಪತಿ ಹಬ್ಬಕ್ಕೆ ಒಂದು ವಿಶೇಷತೆ ಇದೆ, ಯಾಕಂದರೆ ವಿಘ್ನ ವಿನಾಯಕ ಅಂತ ಹೇಳ್ತಾರೆ. ವಿಘ್ನಗಳನ್ನು ತೆಗೆದುಕೊಂಡು ಹೋಗ್ತಾನೆ ಗಣಪತಿ ಬಂದರೆ, ಗಣಪತಿ ಹಬ್ಬ ಬಂದರೆ ಎಲ್ಲ ವಿಘ್ನಗಳನ್ನು ತೊಡೆದು ಹೋಗ್ತಾನೆ ಅಂತಲೇ ಒಂದು ವಾಡಿಕೆ ಇದೆ. ನಾವೆಲ್ಲರೂ ಸೇರಿ ನಾಡಿನ ಜನತೆ, ರಾಷ್ಟ್ರ ಜನತೆ ಹಾಗೂ ಮಂಡ್ಯ ಜಿಲ್ಲಾ ಜನತೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಮಗೇನು ಎರಡು ಅಲೆಗಳು, ಕರೋನಾ ಅಲೆಗಳು ಬಂದು ನಮಗೆ ಒಡಿತು, ಅದೇ ರೀತಿ ಮೂರನೇ ಅಲೆ ಕೂಡ ಬರ್ತದೆ ಅಂತ ವೈಜ್ಞಾನಿಕ ಲೋಕ ಮತ್ತು ವೈದ್ಯ ಲೋಕ ಕೂಡ ಸಾರಿ ಸಾರಿ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಆ ವಿಘ್ನ ವಿನಾಯಕಿಯಲ್ಲಿ ಪ್ರಾರ್ಥಿಸೋಣ. ದಯಮಾಡಿ ಕರೋನಾ ಮೂರನೇ ಅಲೆ ಆಗಲಿ ಅಥವಾ ಅದಕ್ಕಿಂತ ಯಾವುದೋ, ಯಾಕಂದರೆ ಹಲವಾರು ಫಂಗಸ್ಗಳು, ಯಾವುದೋ ಕಾಯಿಲೆಗಳು ದೊಡ್ಡ ಮಟ್ಟದಲ್ಲಿ ಬರ್ತದೆ ಅಂತಲೇ ಪ್ರತಿಪಾದಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ, ಯಾವುದೇ ಕರೋನಾ ಅಂತ ಮಹಾಮಾರಿಗಳು ನಮ್ಮನ್ನು ಕಾಡಿಸ್ತೇ ಇರಲಿ, ಪೀಡಿಸ್ತೇ ಇರಲಿ, ಆ ವಿಘ್ನ ವಿನಾಯಕ ಎಲ್ಲ ವಿಘ್ನಗಳನ್ನು ತೊಡ್ಕೊಂಡು ಹೋಗ್ಬಿಡಲಿ ಈ ಬಾರಿ ಅಂತ ಕೇಳ್ತಾ, ನಾಡಿನ ಸಮಸ್ತ ಜನತೆಗೆ, ಮಂಡ್ಯ ಜಿಲ್ಲಾ ಜನತೆಗೆ ಹಾಗೂ ಎಲ್ಲ ಸ್ಟಾರ್ ಟಿವಿಯ ವೀಕ್ಷಕರಿಗೆ ಗೌರಿ ಮತ್ತು ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.